ರಾವಣನು ತನ್ನ ಖಡ್ಗವನ್ನು ಹಿಡಿದು ತನ್ನ ಹತ್ತನೇ ತಲೆಯನ್ನು ಕತ್ತರಿಸಲು ಮುಂದಾದಾಗ ಭಗವಾನ್ ಬ್ರಹ್ಮದೇವನು ರಾವಣನ ಮುಂದೆ ಪ್ರತ್ಯಕ್ಷನಾಗುತ್ತಾನೆ. ಬೇಡ ರಾವಣನೇ, ಸಾಕು, ನಿನ್ನ ಘೋರ ತಪಸ್ಸಿನಿಂದ ನಾನು ತೃಪ್ತನಾಗಿದ್ದೇನೆ ಮತ್ತು ಪ್ರಸನ್ನನಾಗಿದ್ದೇನೆ. ಕೇಳು, ಏನು ಬರಬೇಕು ನಿನಗೆ ಕೇಳು. ಬ್ರಹ್ಮದೇವ, ನಾನು ಎಲ್ಲಾ ದೇವಾದಿದೇವತೆಗಳು ಗಂಧರ್ವರು ಮತ್ತು ಆಸುರರಲ್ಲಿ ಶಕ್ತಿಶಾಲಿ ಮತ್ತು ಆನಂದ್ಯನಾಗಿರುತ್ತೇನೆ. ಮನುಷ್ಯರನ್ನು ಹೊರತುಪಡಿಸಿ ಯಾರೂ ನನ್ನನ್ನು ಕೊಲ್ಲಬಾರದು. ನಿನ್ನ ಇಷ್ಟತೆಯಂತೆ ನಡೆಯಲಿ, ನಿನಗೆ ಮಂಗಳವಾಗಲಿ. ಭೋಜನವಿದು ವಿಚಿತ್ರ ಪಠ್ಯಗಳಿವು ಬೀಗರಿಗೆ ಔತಣ.